ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಕಲಿಕಾ ಚೇತರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಕೀಲಿ ಮೊದಲನೇ ಮೇ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ವಿಶಾಖದತ್ತನು ಬರೆದ ಗ್ರಂಥ ರಾಜತರಂಗಿಣಿ ಅರ್ಥಶಾಸ್ತ್ರ ಮುದ್ರಾರಾಕ್ಷಸ ಇಂಡಿಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಮುದ್ರಾರಾಕ್ಷಸ ಸಾಮಾನ್ಯಶಕ ಸಾವಿರದ ನಾನ್ನೂರ ತೊಂಬತ್ತೆರಡರಲ್ಲಿ ವೆಸ್ಟ್ ಇಂಡೀಸ್ನ ಬಹಾಮ ದ್ವೀಪಗಳನ್ನು ತಲುಪಿದವನು ಮಾರ್ಕೊಪೋಲೋ ವಾಸ್ಕೊ ಡಗ್ಗಾಮ ಅಮೆರಿಕ ವೆಸ್ಪುಸಿ ಕ್ರಿಸ್ಟೋಫರ್ ಕೊಲಂಬಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಸ್ಟೋಫರ್ ಕೊಲಂಬಸ್ ಸ್ಪಿನ್ನಿಂಗ್ ಜೆನ್ನಿ ಎನ್ನುವ ನೂಲುವ ಯಂತ್ರ ಕಂಡುಹಿಡಿದವನು ರಿಚರ್ಡ್ ಆರ್ಕ್ರೈಟ್ ಜೇಮ್ಸ್ ಹಾರ್ಗ್ರೀವ್ಸ್ ಎಡ್ಮಂಡ್ ಕಾರ್ಟ್ರೈಟ್ ಜಾನ್ ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೇಮ್ಸ್ ಗ್ರೀವ್ಸ್ ಸಪ್ತವಾರ್ಷಿಕ ಯುದ್ಧ ನಡೆದದ್ದು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಇಂಗ್ಲೆಂಡ್ ಮತ್ತು ಜಪಾನ್ ನಡುವೆ ಜಪಾನ್ ಮತ್ತು ಫ್ರಾನ್ಸ್ ನಡುವೆ ಇಂಗ್ಲೆಂಡ್ ಮತ್ತು ಜರ್ಮನಿ ನಡುವೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಚ್ಚಿದಾನಂದ ಸಿನ್ಹಾ ಟಿ ಟಿ ಕೃಷ್ಣಮಾಚಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಸಚ್ಚಿದಾನಂದ ಸಿನ್ಹಾ ತೃತೀಯ ವಲಯದ ಮತ್ತೊಂದು ಹೆಸರು ಆರ್ಥಿಕ ವಲಯ ಪೂರಕ ವಲಯ ಸೇವಾ ವಲಯ ಆದಾಯ ವಲಯ ಸರಿಯಾದ ಉತ್ತರ ಆಪ್ಷನ್ ಸಿ ಸೇವಾ ವಲಯ ವಸಾಹತು ಶಾಹಿ ವ್ಯವಸ್ಥೆಯ ಮೊದಲ ಹಂತ ಮುಕ್ತ ವ್ಯಾಪಾರ ಹಂತ ಹಣಕಾಸಿನ ವ್ಯವಹಾರ ಅಥವಾ ತೆರಿಗೆ ಸಂಗ್ರಹ ಅಧಿಕಾರ ವ್ಯಾಪಾರ ಹಂತ ರಾಜಕೀಯ ಅಧಿಕಾರ ಸರಿಯಾದ ಉತ್ತರ ಆಪ್ಷನ್ ಸಿ ವ್ಯಾಪಾರ ಹಂತ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಇದ್ದಂತೆ ಎಂದು ಹೇಳಿದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಸಂವಿಧಾನದ ಪರಿಹಾರದ ಹಕ್ಕು ಸರಿಯಾದ ಉತ್ತರ ಆಪ್ಷನ್ ಡಿ ಸಂವಿಧಾನದ ಪರಿಹಾರದ ಹಕ್ಕು ಎರಡನೇ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪುರಾತತ್ವ ಆಧಾರಗಳು ಎಂದರೇನು ಪುರಾತತ್ವ ಆಧಾರಗಳೆಂದರೆ ಭೂ ಉತ್ಖನನದಲ್ಲಿ ಅವಶೇಷಗಳು ಶಾಸನಗಳು ನಾಣ್ಯಗಳು ಹಾಗೂ ಸ್ಮಾರಕಗಳು ಇತ್ಯಾದಿ ಒಂದು ಶತಮಾನ ಎಂದರೇನು ಒಂದು ಶತಮಾನ ಅಂದರೆ ನೂರು ವರ್ಷಗಳು ಕೈಗಾರಿಕಾ ಕ್ರಾಂತಿ ಎಂದರೇನು ವಸ್ತುಗಳನ್ನು ಉತ್ಪಾದಿಸುವ ಕ್ರಿಯೆಯಲ್ಲಿ ಮಾನವ ಶಕ್ತಿಯ ಬದಲು ಯಂತ್ರಗಳ ಶಕ್ತಿಯನ್ನು ಬಳಸಿ ಬೃಹತ್ ಉತ್ಪಾದನೆ ಮಾಡುವ ಪ್ರಕ್ರಿಯೆಗೆ ಕೈಗಾರಿಕಾ ಕ್ರಾಂತಿ ಎನ್ನುತ್ತೇವೆ ಜಾಗತೀಕರಣ ಎಂದರೇನು ಜಾಗತೀಕರಣವೆಂದರೆ ವಿಶ್ವದ ಯಾವುದೇ ದೇಶದ ಯಾವುದೇ ಊರಿನಲ್ಲಿ ಮತ್ತೊಂದು ದೇಶದ ವಸ್ತುಗಳನ್ನು ವ್ಯಾಪಾರ ಮಾಡುವುದು ಜರ್ಮನಿ ಏಕೀಕರಣದ ಪ್ರಧಾನ ನಾಯಕ ಯಾರು ಆಟೋವಾನ್ ಬಿಸ್ಮಾರ್ಕ್ ನಮ್ಮ ಸಂವಿಧಾನದ ಪೂರ್ವಪೀಠಿಕೆ ಸಂವಿಧಾನದ ಕೈದೀಪ ಏಕೆ ಸಂವಿಧಾನದ ಪೂರ್ವಪೀಠಿಕೆ ಸಂವಿಧಾನದ ರೂಪುರೇಷೆ ಮೌಲ್ಯ ಸಿದ್ಧಾಂತ ಉದ್ದೇಶಗಳನ್ನು ಒಳಗೊಂಡಿದೆ ಹೊಸಾತುಕರಣದ ಅರ್ಥ ತಿಳಿಸಿ ಒಂದು ದೇಶದ ಜನರನ್ನು ಇನ್ನೊಂದು ದೇಶದಲ್ಲಿ ನೆಲೆಗೊಳಿಸಿ ಕಚ್ಚಾ ವಸ್ತುವನ್ನು ವ್ಯಾಪಾರ ಮಾಡಿ ತಾಯ್ನಾಡಿನ ಕೈಗಾರಿಕೆಗಳ ಮೂಲಕ ತಯಾರಾದ ಸಿದ್ಧ ವಸ್ತುಗಳನ್ನು ಮಾರಾಟ ಮಾಡುವ ವ್ಯವಸ್ಥೆಯೇ ವಸಾಹತುಕರಣವಾಗಿದೆ ಭೂಗೋಳದ ವಿಶಾಲ ಜ್ಞಾನವನ್ನು ಅನ್ವಯಿಸಿಕೊಳ್ಳಲು ಹೇಗೆ ಸಾಧ್ಯವಿದೆ ನಮ್ಮೂರಿನಲ್ಲಿ ಹರಿಯುವ ಚಿಕ್ಕ ತೊರೆ ನಮ್ಮೂರಿನ ಬೆಟ್ಟಗುಡ್ಡ ಸಸ್ಯವರ್ಗ ಪ್ರಾಣಿವರ್ಗ ದೊರೆಯುವ ನೈಸರ್ಗಿಕ ಸಂಪನ್ಮೂಲ ವಾಯುಗುಣ ಜನಸಂಖ್ಯೆ ಜೀವ ಪರಿಸರದ ಹೆಜ್ಜೆ ಗುರುತುಗಳನ್ನು ಅರ್ಥೈಸಿಕೊಂಡರೆ ಆ ಮೂಲಕ ವಿಶಾಲ ಜ್ಞಾನವನ್ನು ಅನ್ವಯಿಸಿಕೊಳ್ಳಲು ಸಾಧ್ಯವಿದೆ ಮೂರನೇ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಜರ್ಮನಿಯ ಏಕೀಕರಣದಲ್ಲಿ ಆಟೋಮಾನ್ ಬಿಸ್ಮಾರ್ಕ್ನ ಪಾತ್ರವನ್ನು ವಿವರಿಸಿ ಇವನು ಪ್ರಶ್ಯ ರಾಜ್ಯದ ದೊರೆ ಒಂದನೇ ವಿಲಿಯಮ್ಸ್ನ ಮುಖ್ಯಮಂತ್ರಿಯಾಗಿದ್ದನು ಬಿಸ್ಮಾರ್ಕ್ ಜರ್ಮನಿಯ ಸಮಸ್ಯೆಯನ್ನು ಬಗೆಹರಿಸಲು ರಕ್ತ ಮತ್ತು ಕಬ್ಬಿಣತತ್ವದಿಂದ ಮಾತ್ರ ಸಾಧ್ಯವೆಂದು ಮನಗಂಡಿದ್ದನು ರಕ್ತ ಮತ್ತು ಕಬ್ಬಿಣತತ್ವ ಅಂದರೆ ಯುದ್ಧ ನೀತಿ ಇದರಿಂದ ಅವನು ಒಂದು ಬಲವಾದ ಸೈನ್ಯವನ್ನು ಕಟ್ಟಿದನು ಅವನ ಗುರಿ ಆಸ್ಟ್ರಿಯವನ್ನು ಜರ್ಮನ್ ರಾಜ್ಯಗಳ ಸಂಘದಿಂದ ಹೊರಗಟ್ಟುವುದು ಜರ್ಮನಿ ಏಕೀಕರಣ ಪೂರ್ಣಗೊಳ್ಳಬೇಕಾದರೆ ಫ್ರಾನ್ಸ್ ಜೊತೆಗೆ ಯುದ್ಧ ಅನಿವಾರ್ಯ ಎಂದು ಕಂಡುಕೊಂಡನು ಬಿಸ್ಮಾರ್ಕ್ ಯುದ್ಧ ಸಿದ್ಧತೆ ಮಾಡಿಕೊಳ್ಳತೊಡಗಿದನು ನೆಪೋಲಿಯನ್ ರಷ್ಯಾದ ಮೇಲೆ ಯುದ್ಧ ಸಾರದಾಗ ದಕ್ಷಿಣ ಜರ್ಮನ್ ರಾಜ್ಯಗಳು ಅವನನ್ನು ಸೋಲಿಸಿದವು ಇದರಿಂದಾಗಿ ಬಿಸ್ಮಾರ್ಕ್ ಉಳಿದ ರಾಜ್ಯಗಳನ್ನು ಜರ್ಮನ್ ಒಕ್ಕೂಟದಲ್ಲಿ ಲೀನವಾಗುವಂತೆ ಮಾಡಿದನು ಪುನರುಜ್ಜೀವನ ಕಾಲದಲ್ಲಿ ರಚನೆಯಾದ ಸಾಹಿತ್ಯ ಕೃತಿಗಳು ಯಾವುವು ಪಕಾಶಿಯೋ ಡೆಕ್ಮರಾನ್ ಡಾಂಟೆ ಡಿವೈನ್ ಕಾಮಿಡಿ ಚಾಸರ್ ಕಾಂಟೆಬರಿ ಟೇಲ್ಸ್ ಸರ್ವಾಂಟಿನ್ ಡ್ಯಾನ್ ಕ್ವಿಕ್ವಾಟ್ಸ್ ಕ್ವಿಕ್ಸಾಟ್ ಥಾಮಸ್ ಮೊರಿಟೋಪಿಯಾ ಶೇಕ್ಸ್ಪಿಯರ್ನ ಅನೇಕ ನಾಟಕಗಳು ವಸಾಹತುಕರಣದ ಉದ್ದೇಶಗಳೇನು ಅಥವಾ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು ಯಾವುವು ಲಾಭ ಗಳಿಸೋದು ತೆರಿಗೆ ಸಂಗ್ರಹಿಸುವ ಹಕ್ಕು ರಾಜಕೀಯ ಧಿಕಾರ ಅಥವಾ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳುವು ಇಂಗ್ಲೆಂಡ್ ಆರ್ಥಿಕತೆ ಉತ್ತಮ ಆಗಿ ಬಲಿಷ್ಠ ರಾಷ್ಟ್ರವಾಯಿತು ಬೃಹತ್ ಕೈಗಾರಿಕೆ ಹೆಚ್ಚಾಯಿತು ಕಾರ್ಮಿಕರ ಶೋಷಣೆ ಹೆಚ್ಚಾಗಿ ಸಮಾಜವಾದದ ಉದಯವಾಯಿತು ಇಂಗ್ಲೆಂಡ್ನ ಇಂಗ್ಲೆಂಡ್ ಜನರ ಸಾಮಾಜಿಕ ಮತ್ತು ಆರ್ಥಿಕ ಜೀವನಮಟ್ಟ ಉತ್ತಮವಾಯಿತು ಸಾರಿಗೆ ಸಂಪರ್ಕ ಅಭಿವೃದ್ಧಿಯಾಯಿತು ಬಡವ ಶ್ರೀಮಂತರ ನಡುವಿನ ಅಂತರ ಹೆಚ್ಚಾಗಿ ವರ್ಗ ಸಂಘರ್ಷ ಜಾಸ್ತಿ ಆಯಿತು ಭಾರತದಲ್ಲಿ ವ್ಯವಹರಿಸುವ ಪ್ರಮುಖ ವಿದೇಶಿ ಕಂಪನಿಗಳು ಯಾವ ವಾಟ್ಸಪ್ ಫೇಸ್ಬುಕ್ ಪೆಪ್ಸಿ ಕೊಕೋ ಕೋಲಾ ಗೂಗಲ್ ಅಮೆಜಾನ್ ಇಬೆ ಕ್ಯಾಡ್ಬರಿ ಲೇಸ್ ಕಂಪನಿಗಳು ಅಥವಾ ಅಮೇರಿಕ ಕ್ರಾಂತಿಯ ಪರಿಣಾಮಗಳು ಯಾವು ಫ್ರಾನ್ಸ್ ಮಹಾಕ್ರಾಂತಿಗೆ ಪ್ರಚೋದನೆ ನೀಡಿತು ವಸಾತುಗಾರರ ಪಕ್ಷ ವಹಿಸಿ ಹೋರಾಡಿದ ಅನೇಕ ಫ್ರೆಂಚರು ಫ್ರಾನ್ಸಿನ ಮಹಾಕ್ರಾಂತಿಯ ನಾಯಕರಾದರೂ ಅಮೆರಿಕದಲ್ಲಿನ ಅನೇಕ ಸ್ಪೇನ್ ಮತ್ತು ಪೋರ್ಚುಗಲ್ನ ವಸಾಹತುಗಳು ಸ್ವತಂತ್ರವಾಗಲು ಉತ್ತೇಜನ ಪಡೆದವು ಅಮೆರಿಕ ಸಂಯುಕ್ತ ಸಂಸ್ಥಾನ ಎಂಬ ಹೊಸ ರಾಷ್ಟ್ರದ ಉದಯವಾಯಿತು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ದೇಶ ಎದುರಿಸಿದ ಸಮಸ್ಯೆಗಳು ಯಾವುವು ನಿರಾಶ್ರಿತರ ಸಮಸ್ಯೆ ಸಂಸ್ಥಾನ ವಿಲೀನೀಕರಣ ಸಮಸ್ಯೆ ಸಂವಿಧಾನ ರಚನೆ ಸಮಸ್ಯೆ ಪ್ರಾಥಮಿಕ ದ್ವಿತೀಯ ಮತ್ತು ತೃತೀಯ ವಲಯದ ಅರ್ಥ ತಿಳಿಸಿ ಪ್ರಕೃತಿಯಿಂದ ನೇರವಾಗಿ ಉಪಯೋಗ ಪಡೆದು ಮಾಡುವ ಕೆಲಸಗಳನ್ನು ಪ್ರಾಥಮಿಕ ವಲಯದ ಉದ್ಯೋಗಗಳು ಮನುಷ್ಯರು ನಾಗರಿಕರಾದಂತೆ ಹಾಗೂ ಅವರ ಬಯಕೆಗಳು ಹೆಚ್ಚಾದಂತೆ ಪ್ರಕೃತಿಯಿಂದ ಪಡೆದ ವಸ್ತುಗಳನ್ನು ಸಂಸ್ಕರಿಸಿ ಅನೇಕ ಉಪಯುಕ್ತ ವಸ್ತುಗಳನ್ನು ಅವರು ಮಾಡಿದ ಕೆಲಸಗಳನ್ನು ದ್ವಿತೀಯ ವಲಯದ ಉದ್ಯೋಗಗಳು ಎನ್ನಲಾಗಿದೆ ಮಾನವರ ಬಯಕೆಗಳು ಅಧಿಕವಾದಂತೆ ಹುಟ್ಟಿಕೊಂಡ ಮೂರನೇ ವರ್ಗದ ಕೆಲಸಗಳನ್ನೇ ತೃತೀಯ ವಲಯದ ಉದ್ಯೋಗಗಳೆನ್ನುವರು ಸ್ಮಾರಕಗಳು ಇತಿಹಾಸ ರಚನೆಗೆ ಪ್ರಮುಖ ಮೂಲಾಧಾರಗಳು ಹೇಗೆ ಕಾಲದಿಂದ ಕಾಲಕ್ಕೆ ಮನುಷ್ಯನ ಸಾಧನೆಗಳನ್ನು ತಿಳಿಸುವ ಭೌತಿಕ ವಸ್ತುಗಳು ಸ್ತಂಭಗಳು ಸ್ತೂಪಗಳು ಬಸದಿಗಳು ದೇವಸ್ಥಾನಗಳು ಹಾಗೂ ಕೋಟೆಗಳು ಇವುಗಳಿಂದ ಕಾಲದ ನಾಗರಿಕತೆ ತಂತ್ರಜ್ಞಾನ ಸಾಮಾಜಿಕ ಹಾಗೂ ಆರ್ಥಿಕ ಪರಿಸ್ಥಿತಿಗಳನ್ನು ತಿಳಿಯಲು ಸಹಾಯಕ ಉದಾಹರಣೆಗೆ ಅಶೋಕನ ಸ್ತಂಭಗಳು ಸ್ತೂಪಗಳು ಬಸದಿಗಳು ಚೈತನ್ಯಗಳು ಚೈತ್ಯಗಳು ಸಾವಿರಾರು ದೇವಾಲಯಗಳು ಭಾರತ ಸಂವಿಧಾನವು ಹೇಗೆ ರಚನೆಯಾಯಿತು ಸಂವಿಧಾನ ರಚನೆ ಮಾಡೋದಕ್ಕೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ತೆಗೆದುಕೊಂಡ್ರು ಅದರಲ್ಲಿ ಬ್ರಿಟಿಷ್ ಸರ್ಕಾರ ಹೊರಡಿಸಿದ ಸಾವಿರದ ಒಂಬೈನೂರ ಒಂಬತ್ತು ಹತ್ತೊಂಬತ್ತು ಮೂವತ್ತೈದರ ಕಾಯ್ದೆ ಬ್ರಿಟನ್ ಐರ್ಲೆಂಡ್ ಜಪಾನ್ ಅಮೇರಿಕ ಆಫ್ರಿಕಾ ಜರ್ಮನಿ ಆಸ್ಟ್ರೇಲಿಯಾ ಕೆನಡಾ ದೇಶದ ಸಂವಿಧಾನದ ಲಕ್ಷಣಗಳನ್ನು ಅಳವಡಿಸಿಕೊಂಡರು ಕೊನೆಯಲ್ಲಿ ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸಂವಿಧಾನ ಅಂಗೀಕಾರ ಆಗಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ವಿದ್ಯುಕ್ತವಾಗಿ ಜಾರಿಗೆ ಬಂದಿತು ನಾಲ್ಕನೇ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಶಾಸನಗಳ ಮಹತ್ವವನ್ನು ವಿವರಿಸಿ ಕಲ್ಲಿನ ಹಲಗೆ ಮತ್ತು ಲೋಹದ ಪಟ್ಟಿಗಳ ಮೇಲೆ ಯಾವುದೇ ಭಾಷೆ ಮತ್ತು ಲಿಪಿಯನ್ನು ಬಳಸಿ ಸಾರ್ವಜನಿಕವಾಗಿ ಮಾಹಿತಿಗೋಸ್ಕರ ರಾಜರು ಸಾಮಂತರು ಧನಿಕರು ಹಾಗೂ ಇನ್ನಿತರರು ಬರೆಸಿದ ದಾಖಲೆಗಳನ್ನು ಶಾಸನಗಳೆನ್ನುತ್ತಾರೆ ಉದಾಹರಣೆಗೆ ಅಶೋಕನ ಮಸ್ಕಿ ಬ್ರಹ್ಮಗಿರಿ ಸನತಿಯ ಶಾಸನಗಳು ಕದಂಬರ ತಾಳಗುಂದ ಮತ್ತು ಹಲ್ಮಿಡಿ ಶಾಸನ ಇತ್ಯಾದಿ ಇತಿಹಾಸದವರಿ ಇತಿಹಾಸಕಾರರಿಗೆ ಶಾಸನಗಳಿಂದ ರಾಜಮನೆತನಗಳ ಹೆಸರು ವಂಶಾವಳಿ ಕಾಲಘಟ್ಟ ಬಿರುದುಗಳು ಅವರ ಭಾಷೆ ನೀಡಿದ ದಾನಗಳು ಇನ್ನಿತರಗಳ ಮಾಹಿತಿ ದೊರೆಯುತ್ತದೆ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ನೀವು ಹುಟ್ಟಿದ ವರ್ಷ ಭಾರತ ಸ್ವಾತಂತ್ರ್ಯಗೊಂಡ ವರ್ಷ ನೀವು ಶಾಲೆಗೆ ಸೇರಿದ ವರ್ಷ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಮೊದಲನೇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಭಾರತ ಸ್ವಾತಂತ್ರ್ಯಗೊಂಡ ವರ್ಷ ನೀವು ಹುಟ್ಟಿದ ವರ್ಷ ನೀವು ಶಾಲೆಗೆ ಸೇರಿದ ವರ್ಷ ಅಥವಾ ಕಾನ್ಸ್ಟಾಂಟಿನೋಪಲ್ ನಗರದ ಪತನವನ್ನು ವಿವರಿಸಿ ಭೂ ವ್ಯಾಪಾರದಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವು ಯುರೋಪ್ ಮತ್ತು ಏಷ್ಯಾವನ್ನು ಸಂಪರ್ಕಿಸಿತ್ತು ಸಾಮಾನ್ಯ ಶಕ ಸಾವಿರದ ನಾನ್ನೂರೈವತ್ಮೂರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಕ್ಕೆ ತೆಗೆದುಕೊಂಡರು ಹಾಗೂ ಈ ಭೂಮಾರ್ಗವನ್ನು ಬಳಸಲು ಅತಿ ಹೆಚ್ಚು ತೆರಿಗೆಯನ್ನು ವ್ಯಾಪಾರಿಗಳಿಗೆ ಹೇರಿದರು ಇದು ಯುರೋಪಿಯನ್ ವ್ಯಾಪಾರಿಗಳಿಗೆ ಭೂ ವ್ಯಾಪಾರಕ್ಕೆ ಬದಲಾದ ಯಾವುದಾದ್ರೂ ಬೇರೆ ಮಾರ್ಗವನ್ನು ಹುಡುಕಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಯಿತು ಯುರೋಪಿಯನರಿಗೆ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ಪ್ರಯಾಣವು ಪತನವಾಗಿದ್ದಕ್ಕೆ ಅದನ್ನು ಪತನ ಎನ್ನುತ್ತಾರೆ ಯುರೋಪಿನಲ್ಲಿ ಯುಗ ಮತ್ತು ಆಧುನಿಕ ಯುಗದಲ್ಲಿ ಇದ್ದಿರಬಹುದಾದ ಲಕ್ಷಣಗಳನ್ನು ತಿಳಿಸಿ ದೇವರ ಹೆಸರಿನಲ್ಲಿ ಮೋಸ ಪ್ರಶ್ನಿಸುವ ಮನೋಭಾವ ವಿಚಾರವಂತಿಕೆಯ ಪುಸ್ತಕಗಳನ್ನು ಓದುವುದು ಮಾಡಿದ ತಪ್ಪಿಗೆ ಹಣ ಕಟ್ಟಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದು ವೈಜ್ಞಾನಿಕ ಮನೋಭಾವ ಜನರನ್ನು ಗುಲಾಮರಂತೆ ಕಾಣುವುದು ಭೌಗೋಳಿಕ ಅನ್ವೇಷಣೆಯ ಆಲೋಚನೆ ಅಥವಾ ಭೌಗೋಳಿಕ ಅನ್ವೇಷಣೆಗೆ ಕಾರಣಗಳೇನು ಭೂಭಾಗದಿಂದ ಆಗುತ್ತಿದ್ದ ವ್ಯಾಪಾರ ನಿಂತಿದ್ದು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ಆಗುತ್ತಿದ್ದ ವ್ಯಾಪಾರ ನಿಂತಿತು ಸಾಹಸಿ ನಾವಿಕರು ಸಿಕ್ಕಿದ್ದು ನಾವಿಕ ಶಾಲೆ ಪ್ರಾರಂಭಿಸಿದ್ದುದು ವೈಜ್ಞಾನಿಕ ಉಪಕರಣಗಳಾದ ದಿಕ್ಸೂಚಿ ಮತ್ತು ಆಸ್ಟ್ರೋಲೋಬ್ ಕಂಡುಹಿಡಿದದ್ದು ಮಾರ್ಕೋಪೋಲ್ನ ಪುಸ್ತಕ ಟ್ರಾವೆಲ್ಸ್ ಆಫ್ ಮಾರ್ಕೋಪೋಲೋ ಇದರಲ್ಲಿ ಪೂರ್ವ ದೇಶಗಳಾದ ಚೀನಾ ಮತ್ತು ಭಾರತದಲ್ಲಿನ ಸಂಪತ್ತಿನ ವಿವರಣೆ ಇದೆ ಕ್ರೈಸ್ತ ಮತ ಪ್ರಚಾರದ ಉದ್ದೇಶ ಸಾಂಬಾರು ಪದಾರ್ಥಗಳು ರೇಷ್ಮೆ ಹತ್ತಿ ಮಸ್ಲಿನ್ ಬಟ್ಟೆಗೆ ಯುರೋಪಿನಲ್ಲಿ ಬೇಡಿಕೆ ಕೈಗಾರಿಕಾ ಕ್ರಾಂತಿಯ ಸ್ವರೂಪವನ್ನು ವಿವರಿಸಿ ವಸ್ತುಗಳನ್ನು ಉತ್ಪಾದಿಸುವ ಕ್ರಿಯೆಯಲ್ಲಿ ಮಾನವ ಶಕ್ತಿಯ ಬದಲು ಯಂತ್ರಗಳ ಶಕ್ತಿಯನ್ನು ಬಳಸಿ ಬೃಹತ್ ಉತ್ಪಾದನೆ ಮಾಡುವ ಪ್ರಕ್ರಿಯೆಗೆ ಕೈಗಾರಿಕಾ ಕ್ರಾಂತಿ ಎನ್ನುತ್ತೇವೆ ಯಂತ್ರಗಳ ಬಳಕೆಯಿಂದ ವೇಗವಾಗಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಉತ್ಪಾದನೆಯಾಯಿತು ಇದು ಪ್ರಪಂಚದ ಜನಜೀವನ ಕಂಡ ಅತ್ಯಂತ ಪರಿಣಾಮಕಾರಿ ಕ್ರಾಂತಿ ಹದಿನೆಂಟನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾಗಿ ನಂತರ ಯುರೋಪಿನ ಇತರ ದೇಶಗಳಿಗೆ ಹರಡಿ ಪ್ರಪಂಚದಾದ್ಯಂತ ತನ್ನ ಪರಿಣಾಮವನ್ನು ಈ ಕ್ರಾಂತಿ ಬೀರಿರುತ್ತದೆ ವಸಾಹತುಗಳ ಸ್ಥಾಪನೆಯಿಂದ ವ್ಯಾಪಾರ ಹೆಚ್ಚಿ ಸಿದ್ಧಪಡಿಸಿದ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಯಿತು ಹಿಂದಿನಿಂದ ನಡೆದು ಬಂದ ಉತ್ಪಾದನಾ ಕ್ರಮಗಳು ಹೆಚ್ಚಿನ ಬೇಡಿಕೆಯನ್ನು ಈಡೇರಿಸಲು ಶಕ್ತವಾಗಿರಲಿಲ್ಲ ಇದೇ ವೇಳೆ ಬೌದ್ಧಿಕ ಜಾಗೃತಿ ಉಂಟಾಯಿತಲ್ಲದೆ ಲಾಭ ಗಳಿಕೆಯ ನಿರೀಕ್ಷೆಯೂ ಹೆಚ್ಚಾಯಿತು ಜಾಗತೀಕರಣದಲ್ಲಿ ಬಡ ದೇಶಗಳು ಹೇಗೆ ಲಾಭ ಗಳಿಸಬಹುದು ಬಡ ದೇಶಗಳು ತಮ್ಮ ಬುದ್ಧಿಯಿಂದ ಜ್ಞಾನದಿಂದ ಹೊಸ ರೀತಿ ಆಲೋಚಿಸಿ ಹೊಸ ಕಂಪನಿಗಳನ್ನು ಹುಟ್ಟು ಹಾಕಿಕೊಳ್ಳುವುದು ಅಲ್ಲಿರುವ ವೈವಿಧ್ಯತೆ ತೃಚಿಯ ತೃತೀಯ ಜಗತ್ತಿನ ರಾಷ್ಟ್ರಗಳ ಶಕ್ತಿ ಉದಾಹರಣೆಗೆ ಕಾಡು ಜನರ ರೇ ರೇಖಾಚಿತ್ರಗಳು ಇಂದು ಜಗತ್ತಿನ ಮನ್ನಣೆ ಗಳಿಸಿ ವಿಶ್ವ ಮಾರುಕಟ್ಟೆ ಪ್ರವೇಶಿಸಿರುವುದನ್ನು ಗಮನಿಸಬಹುದು ಹಾಗೆ ನಮ್ಮ ದೇಶದ ಸಿನಿಮಾಗಳು ಖಾದ್ಯಗಳು ಬಟ್ಟೆ ವಿಶ್ವದ ಗಮನ ಸೆಳೆದಿದೆ ನಾವೆಲ್ಲ ಉದ್ದಿಮೆದಾರರಾಗುವಂತೆ ಹೊಸದಾಗಿ ಆಲೋಚಿಸಬೇಕು ಉದ್ಯೋಗ ಅರಸುವುದಕ್ಕಿಂತಲೂ ಉದ್ಯೋಗ ನೀಡುವವರಾಗಿ ಯೋಚಿಸಿ ಉದ್ದಿಮೆ ಸ್ಥಾಪಿಸಿದಲ್ಲಿ ಜಾಗತೀಕರಣದಿಂದ ನಾವು ಲಾಭವನ್ನು ಗಳಿಸಿ ನಮ್ಮ ದೇಶ ಪ್ರಗತಿ ಸಾಧುವ ಸಾಧಿಸುವಂತೆ ಮಾಡಬಹುದು ಅಮೆರಿಕ ಕ್ರಾಂತಿಗೆ ಕಾರಣಗಳು ಯಾವುವು ಬ್ರಿಟಿಷರ ಕಾಯ್ದೆಗಳು ನೌಕಾ ಕಾಯ್ದೆ ಸ್ಟ್ಯಾಂಪ್ ಕಾಯ್ದೆ ಮೊಲಾಸಸ್ ಕಾಯ್ದೆ ಕ್ವಿಬೆಕ್ ಕಾಯ್ದೆ ಟೌನ್ಶೆಡ್ ತೆರಿಗೆ ಇತ್ಯಾದಿ ಬರಹಗಾರ ಪ್ರಭವ ಥಾಮಸ್ ಪೈನ್ ಜಾನ್ ಆ್ಯಡಮ್ಸ್ ಸ್ಯಾಮ್ಯುಲ್ ಆಡಮ್ಸ್ ಜಾನ್ ಎಡ್ವರ್ಡ್ ಕೋಕ್ ಮತ್ತು ಬೆಂಜಮಿನ್ ಫ್ರಾಂಕ್ಲಿನ್ನ ಬರಹಗಳು ಅಮೆರಿಕದ ಸ್ವಾತಂತ್ರ್ಯ ಅಮೆರಿಕದ ಜನರ ಸ್ವಾತಂತ್ರ್ಯ ಪ್ರೇಮ ಸಪ್ತವಾರ್ಷಿಕ ಯುದ್ಧ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಜರ್ಮನಿಯ ಏಕೀಕರಣವನ್ನು ವಿವರಿಸಿ ಫ್ರಾನ್ಸ್ ಕ್ರಾಂತಿಯ ನಂತರ ಯುರೋಪ್ನಲ್ಲಿ ರಾಷ್ಟ್ರಪ್ರಭುತ್ವಗಳ ಪರಿಕಲ್ಪನೆ ಮೋಡತೊಡಗಿತು ಇದು ಜರ್ಮನಿ ಏಕೀಕರಣಕ್ಕೂ ಸಹ ದಾರಿ ಮಾಡಿಕೊಟ್ಟಿತು ಜರ್ಮನಿ ಏಕೀಕರಣ ಹತ್ತೊಂಬತ್ತನೇ ಶತಮಾನದ ಪ್ರಾರಂಭದಲ್ಲಿ ಸಂಭವಿಸಿತು ಫ್ರಾಂಕೋ ಫ್ರಷ್ಯನ್ ಯುದ್ಧದಲ್ಲಿ ಫ್ರಾನ್ಸ್ ದೇಶವನ್ನು ಸೋಲಿಸಿದ ನಂತರ ಜರ್ಮನ್ ರಾಜಕುಮಾರರು ಸಭೆ ಸೇರಿ ಜರ್ಮನ್ ರಾಷ್ಟ್ರವನ್ನು ಘೋಷಿಸಿದರು ಏಕೀಕರಣವು ಅನೇಕ ಸ್ವತಂತ್ರ ಜರ್ಮನ್ ರಾಜ್ಯಗಳನ್ನು ಒಟ್ಟುಗೂಡಿಸಿತು ಅದು ಜರ್ಮನ್ ಸಾಮ್ರಾಜ್ಯವಾಯಿತು ಭಾರತ ಸಂವಿಧಾನದ ಯಾವುದಾದರೂ ಆರು ಲಕ್ಷಣಗಳನ್ನು ತಿಳಿಸಿ ಲಿಖಿತ ಮತ್ತು ಬೃಹತ್ ಸಂವಿಧಾನ ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ ಸಂಸದೀಯ ಸರ್ಕಾರ ಪದ್ಧತಿ ಗಣತಂತ್ರ ವ್ಯವಸ್ಥೆ ಸಂಯುಕ್ತ ಪದ್ಧತಿ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನಿರ್ದೇಶಕ ತತ್ವಗಳು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಏಕಪೌರತ್ವ ವಯಸ್ಕ ಮತದಾನ ಪದ್ಧತಿ ದ್ವಿಸದನ ಶಾಸಕಾಂಗ ಪಕ್ಷಪದ್ಧತಿ ಹೀಗೆ ಇವಿಷ್ಟು ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳು ಉಳಿಗಮಾನ್ಯ ಪದ್ಧತಿಯು ಪದ್ಧತಿಯ ಸ್ವರೂಪವು ಭಿನ್ನವಾಗಿತ್ತು ಸಮರ್ಥಿಸಿ ಹಿಡುವಳಿದಾರ ಹೊಂದಿದ್ದ ಭೂಮಿಯನ್ನು ಉಂಬಳಿ ಅಂತ ಕರೀತಾ ಇದ್ದರು ಈ ವ್ಯವಸ್ಥೆ ಎರಡು ಪ್ರಮುಖ ಸಾಂಪ್ರದಾಯಿಕ ವಿಧಿವಿಧಾನವನ್ನು ಹೊಂದಿತ್ತು ಮೊದಲನೇದು ಪದಗ್ರಹಣ ಅಂದರೆ ದಣಿ ಹಿಡುವಳಿದಾರನಿಗೆ ಭೂಮಿಯನ್ನು ಒಪ್ಪಿಸಿದಾಗ ನ್ಯಾಯ ಮತ್ತು ರಕ್ಷಣೆ ಭರವಸೆ ಕೊಡ್ತಾ ಇದ್ದ ಎರಡನೇದು ಗೌರವಾರ್ಪಣೆ ಅಂದರೆ ಹಿಡುವಳಿದಾರ ಸ್ವಾಮಿನಿಷ್ಠೆ ಮತ್ತು ಸ್ವಾಮಿ ಸೇವೆ ಪ್ರಮಾಣ ಮಾಡ್ತಾ ಇದ್ದ ದಣಿ ವರ್ಗದಲ್ಲಿ ಬಹಳ ದರ್ಜೆಗಳಿದ್ದವು ಅದು ಅಂದರೆ ಡ್ಯೂಕ್ ಆರ್ಲ್ ಬ್ಯಾರನ್ಸ್ ನೈಟ್ಸ್ ಇತ್ಯಾದಿ ಹಿಡುವಳಿದಾರ ಉಳಿಗದವರ ಸಹಾಯದಿಂದ ಕೃಷಿ ನಡೆಸ್ತಾ ಇದ್ದ ಉಳಿಗದವರಿಗೆ ಅವರ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಭೂಮಿ ಕೊಡ್ತಾ ಇದ್ದರು ಹಣ ಹಣದ ರೂಪದ ವೇತನ ಇರಲಿಲ್ಲ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಮೂಲಕ ಪ್ರಜೆಗಳ ಹಕ್ಕುಗಳನ್ನು ಸಂರಕ್ಷಿಸಲಾಗಿದೆ ಹೇಗೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಸಂವಿಧಾನದ ಪರಿಹಾರದ ಹಕ್ಕು ಅಥವಾ ಅಕ್ಷಾಂಶ ಮತ್ತು ರೇಖಾಂಶಗಳು ಊಹಾರೇಖೆಗಳಾಗಿವೆ ಹೇಗೆ ಇಂಗ್ಲೀಷ್ನಲ್ಲಿ ಅಕ್ಷಾಂಶವನ್ನು ಲ್ಯಾಟಿಟ್ಯೂಡ್ ಎಂದು ಹೇಳುವರು ಲ್ಯಾಟ್ ಅಂದರೆ ಅಗಲ ಎಂದರ್ಥ ಈ ಅಕ್ಷಾಂಶ ರೇಖೆಗಳು ಪೂರ್ವ ಪಶ್ಚಿಮಾಭಿಮುಖವಾಗಿ ಎಳೆಯಲ್ಪಟ್ಟ ರೇಖೆ ಅದೇ ರೀತಿ ರೇಖಾಂಶವನ್ನು ಲಾಂಗಿಟ್ಯೂಡ್ ಎಂದು ಕೇಳುವರು ಲಾಂಗ್ ಎಂದರೆ ಉದ್ದ ಎಂದರ್ಥ ಭೂಮಿಯ ಮೇಲ್ಮೈನಲ್ಲಿ ಉದ್ದುದ್ದಕ್ಕೆ ಎಳೆದಿರುವ ರೇಖೆ ಅಥವಾ ಉತ್ತರ ದಕ್ಷಿಣಾಭಿಮುಖವಾಗಿ ಎಳೆಯಲ್ಪಟ್ಟ ಊಹಾರೈಕೆಯಾಗಿದೆ ಐದನೇ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮಧ್ಯಯುಗದ ಯುರೋಪ್ನಲ್ಲಿ ಕಂಡುಬಂದ ಪರಿಸ್ಥಿತಿಯನ್ನು ವಿವರಿಸಿ ಸಾಮಾನ್ಯಶಕ್ಕ ಪೂರ್ವ ಮುನ್ನೂರ ತೊಂಬತ್ತೈದರವರೆಗೆ ರೋಮನ್ ಸಾಮ್ರಾಜ್ಯ ಒಂದೇ ಆಗಿತ್ತು ಆನಂತರ ಅವು ಪೂರ್ವ ಮತ್ತು ಪಶ್ಚಿಮ ರೋಮನ್ ಸಾಮ್ರಾಜ್ಯ ಅಂತ ಎರಡು ಭಾಗಗಳಾದವು ಸಾಮಾನ್ಯ ಶಕ ಪೂರ್ವ ಮುನ್ನೂರ ಅರವತ್ತೈದರಿಂದ ಸಾಮಾನ್ಯ ಶಕ ನಾನ್ನೂರ ಎಪ್ಪತ್ತಾರರವರೆಗೆ ಪಶ್ಚಿಮ ರೋಮನ್ ಸಾಮ್ರಾಜ್ಯ ಅಸ್ತಿತ್ವದಲ್ಲಿತ್ತು ಈ ಪೂರ್ವ ಸಾಮ್ರಾಜ್ಯವನ್ನು ಬೈಜಾಂಟಿಯನ್ ಸಾಮ್ರಾಜ್ಯ ಎಂದು ಕರೆಯುತ್ತಿದ್ದರು ಸಾಮಾನ್ಯ ಶಕ್ಕ ಐದರಿಂದ ಹದಿನೈದನೇ ಶತಮಾನದವರೆಗೆ ಒಂದು ಸಾವಿರ ವರ್ಷ ಯುರೋಪಿನ ಮದ್ಯುಗ ಎಂದು ಹೇಳುತ್ತಾರೆ ಸಾಮಾನ್ಯ ಶಕ್ಕ ಸಾವಿರದ ನಾನ್ನೂರ ಐವತ್ತ್ಮೂರಲ್ಲಿ ಟರ್ಕರು ಕಾನ್ಸ್ಟಾಂಟಿನೊಪ್ಪಲ್ ಅಂದರೆ ಈಗಿನ ಇಸ್ತಾಂಬುಲ್ ನಗರವನ್ನು ಯಾವಾಗ ವಶಪಡಿಸಿಕೊಂಡ್ರೋ ಆಗ ಯುರೋಪ್ನಲ್ಲಿ ಮದ್ಯುಗ ಕೊನೆ ಆಯಿತು ಅಂತ ಭಾವಿಸಲಾಗುತ್ತದೆ ರೋಮ್ನಲ್ಲಿ ಪೆಟ್ರೇಷಿಯನ್ ಎಂಬ ಜಮೀನ್ದಾರಿ ಆಳುವರ್ಗ ಹೊಂದಿತ್ತು ಅವು ಸೆನೆಟ್ ಹೆಸರಿನಲ್ಲಿ ರಾಜಕೀಯ ಅಧಿಕಾರಿಗಳನ್ನು ಕೇಂದ್ರೀಕರಿಸಿಕೊಳ್ಳುತ್ತಾರೆ ಅಲ್ಲಿರೋ ಜನರನ್ನು ಪ್ಲೆಬಿಯನ್ ಅಂತ ಕರಿತಾಯಿದ್ರು ಅವರು ಗುಲಾಮರಾಗಿದ್ದರು ರೋಮ್ನಲ್ಲಿ ಮಧ್ಯಯುಗ ಆರಂಭವಾದಾಗ ಇತಿಹಾಸದಲ್ಲಿ ಸಾಂಸ್ಕೃತಿಕವಾಗಿ ಬರಡುತನ ಕಾಣಿಸಿಕೊಳ್ಳುತ್ತದೆ ಅದನ್ನು ಅಂಧಕಾರ ಯುಗ ಎಂದು ಇತಿಹಾಸಕಾರರು ಕರೆದಿದ್ದಾರೆ ಅಥವಾ ಪುನರುಜ್ಜೀವನದ ಸ್ವರೂಪವನ್ನು ವಿವರಿಸಿ ಪುನರುಜ್ಜೀವನ ಅನ್ನೋದು ಇಂಗ್ಲೀಷ್ನ ರೆನೈಜಾನ್ಸ್ ಅನ್ನೋ ಪದದನೂ ಆದ ರೆನೈಜಾನ್ಸ್ ಅಂದರೆ ಪುನರ್ಜನ್ಮ ಪುನರುಜ್ಜೀವನ ಅಥವಾ ನವೋದಯ ಅಂತ ಮಧ್ಯಯುಗದ ಇಟಲಿಗೆ ತನ್ನದೇ ಆಗಿರೋ ವಿಶಿಷ್ಟ ಸಂಸ್ಕೃತಿ ಇತ್ತು ಅಂದರೆ ರೋಮ್ ವೆನಿಸ್ ಜಿನೇವಾ ನಗರಗಳಲ್ಲಿ ಲ್ಯಾಟಿನ್ ಸಾಹಿತ್ಯದ ಅಧ್ಯಯನಕ್ಕೆ ಅನುಕೂಲದ ವಾತಾವರಣ ಇತ್ತು ಯುರೋಪಿನಲ್ಲಾಗಿರೋ ಕ್ರಾಂತಿ ಮತ್ತೆ ಆಕ್ರಮಣದಿಂದ ಯುರೋಪ್ನ ಬೇರೆ ಬೇರೆ ಭಾಗಗಳಲ್ಲಿ ಕವಿಗಳು ವಿಜ್ಞಾನಿಗಳು ಚಿತ್ರಕಾರರು ಮಾನವತವಾದಿಗಳು ವಿಚಾರಶೀಲರು ಎಲ್ಲ ಇಟಲಿಯ ಶ್ರೀಮಂತ ನಗರವನ್ನು ಸೇರಿಕೊಂಡರು ಇವರೆಲ್ಲ ಹೊಸ ವಿಧಾನದಲ್ಲಿ ಯೋಚಿಸ್ತಾ ಇದ್ರು ಹಾಗಾಗಿ ಪುನರುಜ್ಜೀವನದ ಪುನರುಜ್ಜೀವನ ಪ್ರಥಮವಾಗಿ ಇಟಲಿಯಲ್ಲಿ ಆರಂಭವಾಯಿತು ಆನಂತರ ಇದು ಬೇರೆ ಬೇರೆ ಭಾಗಗಳಿಗೂ ಹಬ್ಬಿದ್ದು ಪುನರುಜ್ಜೀವನ ಪದದ ಅರ್ಥ ಪುನರ್ಜನ್ಮ ಅಥವಾ ಪುನರ್ಜಾಗೃತಿ ಪುನರುಜ್ಜೀವನ ಪ್ರಥಮವಾಗಿ ಇಟಲಿಯಲ್ಲಿ ಆರಂಭ ಆಗಿರುವುದರಿಂದ ಇಟಲಿಯನ್ನು ಪುನರುಜ್ಜೀವನದ ತವರು ಎನ್ನುತ್ತಾರೆ ಆ ಕಾಲದಲ್ಲಿ ಇಟಲಿ ಫ್ರಾನ್ಸ್ ಇಂಗ್ಲೆಂಡ್ ಜರ್ಮನಿ ಸ್ಪೇನ್ ದೇಶಗಳಲ್ಲಿ ಸಾಕಷ್ಟು ಸಾಹಿತ್ಯ ಪ್ರತಿಭೆ ಸೃಷ್ಟಿಯಾಯಿತು ಪೆಟ್ರಾಕ್ ಅವರನ್ನು ಪುನರುಜ್ಜೀವನದ ಜನಕ ಎಂದು ಕರೆಯುವರು ಜಲಮಾರ್ಗ ಶೋಧನೆಯ ಪರಿಣಾಮಗಳು ಯಾವುವು ಯುರೋಪಿಯನರು ಅಮೆರಿಕ ಆಫ್ರಿಕಾ ಯಶದೊಂದಿಗೆ ನೇರ ಸಂಪರ್ಕ ಸಾಧಿಸಿ ಅಲ್ಲಿನ ದೇಶೀಯ ಜ್ಞಾನವನ್ನು ಗಳಿಸಿದರು ಯುರೋಪಿನ ಆರ್ಥಿಕ ವ್ಯವಸ್ಥೆ ಬದಲಾಯಿತು ಇಟಲಿ ಜರ್ಮನಿ ಶ್ರೀಮಂತಿಗೆ ಕುಸಿದು ಇಂಗ್ಲೆಂಡ್ ಫ್ರಾನ್ಸ್ ದೇಶಗಳು ಪ್ರಬಲ ಸಾಮ್ರಾಜ್ಯ ಕಟ್ಕೊಂಡವು ಇಂಗ್ಲೆಂಡ್ ಫ್ರಾನ್ಸ್ ದೇಶಗಳು ಅಮೇರಿಕಾ ಭಾರತದಲ್ಲಿ ಮಾರುಕಟ್ಟೆ ವಿಸ್ತರಿಸಿ ವಸಾತು ಸ್ಥಾಪನೆ ಮಾಡಿ ಅಧಿಕ ಲಾಭ ಗಳಿಸಿದರು ಕ್ರೈಸ್ತ ಧರ್ಮದ ಪ್ರಚಾರ ಮಾಡಿದ್ರು ಬೇರೆ ಬೇರೆ ಸಂಸ್ಕೃತಿಗಳ ವಿನಿಮಯ ಆಯಿತು ಭೂಮಿ ದುಂಡಾಗಿದೆ ಎಂದು ಪ್ರಾಯೋಗಿಕವಾಗಿ ಸಾಬೀತಾಯಿತು ಮಾನವ ಸಾಗಣೆ ಅಥವಾ ಗುಲಾಮರಾಗಿಸಿಟ್ಟುಕೊಳ್ಳುವುದು ಅಸ್ತಿತ್ವಕ್ಕೆ ಬಂತು ಫ್ರಾನ್ಸಿನ ಮಹಾಕ್ರಾಂತಿ ತಮ್ಮ ದೊರೆಗಳ ನಿರಂಕುಶ ಪ್ರಭುತ್ವವನ್ನು ಕೊನೆಗಾಣಿಸುವ ಉದ್ದೇಶ ಹೊಂದಿತ್ತು ಸಮರ್ಥಿಸಿ ಫ್ರಾನ್ಸಿನ ಮಹಾಕ್ರಾಂತಿ ತಮ್ಮ ದೊರೆಗಳ ನಿರಂಕುಶ ಪ್ರಭುತ್ವವನ್ನು ಕೊನೆಗಾಣಿಸಿ ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ತಳಾದಿ ಮೇಲೆ ಹೊಸ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಸ್ಥಾಪಿಸುವುದು ಇದು ಫ್ರಾನ್ಸ್ ಕ್ರಾಂತಿಯ ಪ್ರಮುಖ ಉದ್ದೇಶವಾಗಿತ್ತು ಜಗತ್ತಿನ ಇತರ ದೇಶಗಳ ರಾಜಕೀಯ ಚಳುವಳಿಗಳ ಮೇಲೆ ಅಗಾಧ ಪ್ರಭಾವ ಬೀರ್ತು ಫ್ರಾನ್ಸ್ ಸಮಾಜದಲ್ಲಿ ಮೂರು ವರ್ಗಗಳಿದ್ದವು ಮೊದಲ ವರ್ಗದಲ್ಲಿ ಪಾದ್ರಿಗಳು ಎರಡನೇ ವರ್ಗದಲ್ಲಿ ಶ್ರೀಮಂತರು ಮತ್ತು ಉಳಿದೆಲ್ಲ ಸಾಮಾನ್ಯರು ಮೂರನೇ ವರ್ಗದಲ್ಲಿದ್ದರು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿದ್ದ ಮೊದಲ ಎರಡು ವರ್ಗದವರು ಎಲ್ಲ ರೀತಿಯ ಅನುಕೂಲಗಳನ್ನು ಪಡೆಯುತ್ತಿದ್ದರು ಹಾಗೂ ಅವರು ಎಲ್ಲ ರೀತಿಯ ತೆರಿಗೆಗಳಿಂದ ವಿನಾಯಿತಿ ಪಡೆದಿದ್ದು ಐಷಾರಾಮಿ ಜೀವನ ನಡೆಸುತ್ತಿದ್ದರು ಮೂರನೇ ವರ್ಗದವರು ಸೌಲಭ್ಯ ವಂಚಿತರಾಗಿದ್ದರು ಬುದ್ಧಿಜೀವಿಗಳು ಕೃಷಿಕರು ಕಾರ್ಮಿಕರು ಮತ್ತು ವೃತ್ತಿಪರರು ಇದರಲ್ಲಿ ಸೇರಿದರು ಅವರ ಆದಾಯ ತೀರ ಕಡಿಮೆ ತೆರಿಗೆಗಳು ವಿಪರೀತ ಅವರ ಜೀವನ ದುಸ್ಥಿತಿಯಲ್ಲಿತ್ತು ಈ ಎಲ್ಲ ಜನರಿಗೆ ಸಮಾಜದಲ್ಲಿ ಗೌರವದ ಸ್ಥಾನವಿರಲಿಲ್ಲ ರಾಜಕೀಯ ಹಕ್ಕುಗಳಿರಲಿಲ್ಲ ಹಾಗೂ ಅವರು ಅವಮಾನಗಳನ್ನು ಅನುಭವಿಸಬೇಕಾಗಿತ್ತು ಅವರಿಗೆ ಮತೀಯವಾಗಿ ಆಗಲಿ ಅಥವಾ ರಾಜಕೀಯವಾಗಿಯಾಗಲಿ ಯಾವುದೇ ವಿಧವಾದ ಸ್ವಾತಂತ್ರ್ಯ ಇರಲಿಲ್ಲ ಅವರು ಮುಂದೆ ನಿರಂಕುಶ ಪ್ರಭುತ್ವದ ವಿರುದ್ಧ ಹೋರಾಡಿ ಗೆಲುವನ್ನು ಸಾಧಿಸಿದರು ಬೇರೆ ಬೇರೆಯವರ ಹಿಡಿತದಲ್ಲಿದ್ದ ಭೂಭಾಗಗಳು ಸೇರಿಕೊಂಡು ಇಟಲಿ ಏಕೀಕರಣವಾಯಿತು ಹೇಗೆ ಪ್ರಾಚೀನ ರೋಮನ್ ಸಾಮ್ರಾಜ್ಯದ ವೈಭವ ಕಂಡಿದ್ದ ಇಟಲಿ ದೇಶವು ಒಂದೇ ಭಾಷೆ ಆಡುತ್ತಿದ್ದರೂ ಸಹ ಒಡೆದು ಚೂರಾಗಿತ್ತು ರೋಮನ್ ಕ್ಯಾಥೊಲಿಕ್ ಮತ್ತವೇ ಇಟಲಿಯಲ್ಲಿ ಸಾರ್ವತ್ರಿಕವಾಗಿತ್ತು ಒಂದೇ ರಾಷ್ಟ್ರೀಯ ಪ್ರಭುತ್ವ ಪಡೆಯಲು ಅರ್ಹವಾಗಿದ್ದರೂ ಇಂಥ ಏಕೀಕರಣ ಸಾಧ್ಯವಾಗಿರಲಿಲ್ಲ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಹದಿನೈದು ಮತ್ತು ಸಾಮಾನ್ಯ ಶಕ ಸಾವಿರದ ಎಂಟುನೂರ ನಲವತ್ತೆಂಟರ ನಡುವೆ ಇಟಲಿ ದೇಶದ ಅನೇಕ ರಾಜ್ಯಗಳಲ್ಲಿ ದಂಗೆಗಳು ಉಂಟಾದವು ಈ ಎಲ್ಲ ದಂಗೆಗಳ ಮುಖ್ಯ ಗುರಿ ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಏಕೀಕರಣ ಜೋಸೆಫ್ ಮ್ಯಾಝಿನಿ ಕೌಂಟ್ ಕೌರ್ ಮತ್ತು ಗ್ಯಾರಿಬಾಲ್ಡಿ ಇಟಲಿಯ ಏಕೀಕರಣದ ನಾಯಕರಾಗಿ ಹೊರಹೊಮ್ಮಿದರು ಅದರಲ್ಲೂ ಗ್ಯಾರಿಬಾಲ್ಡಿ ಎಂಗ್ ಇಟಲಿ ಅಥವಾ ತರುಣ ಇಟಲಿ ಎಂಬ ಗುಪ್ತ ಸಮಾಜವನ್ನು ಕಟ್ಟುವ ಮೂಲಕ ಏಕೀಕರಣದ ಪರವಾದ ತನ್ನ ಚಿಂತನೆಯನ್ನು ಹರಡಿದನು ಸಾರ್ಡಿನಿಯಾದ ಮುಖ್ಯಮಂತ್ರಿಯಾಗಿದ್ದ ಕೌಂಟ್ ಕೂರು ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಆತ ಮೂಲತಃ ಪತ್ರಿಕೋದ್ಯಮಿಯಾಗಿದ್ದು ರಸರ್ಜಿಮೆಂಟು ಎಂಬ ತನ್ನ ಪತ್ರಿಕೆಯಲ್ಲಿ ಬರಹಗಳನ್ನು ಪ್ರಕಟಿಸುವ ಮೂಲಕ ಆಡಳಿತ ವರ್ಗವನ್ನು ಜನಸಾಮಾನ್ಯರನ್ನು ಏಕಕಾಲಕ್ಕೆ ಪ್ರಭಾವಿಸಿದ ನಂತರ ಸಾರ್ಡಿನಿಯಾದ ಪ್ರಧಾನಮಂತ್ರಿಯಾಗಿ ಇಟಲಿಯನ್ನು ಪ್ರಗತಿಯತ್ತ ಕೊಂಡೊಯ್ದ ಹೀಗೆ ಬೇರೆ ಬೇರೆಯವರ ಹಿಡಿತದಲ್ಲಿದ್ದ ಭೂಭಾಗಗಳು ಸೇರಿಕೊಂಡು ಇಟಲಿ ಏಕೀಕರಣವಾಯಿತು ಮೇನ್ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಪ್ರಪಂಚದ ನಕ್ಷೆಯಲ್ಲಿ ಕೆಳಗೆ ಸೂಚಿಸಿರುವ ಪ್ರದೇಶಗಳನ್ನು ಗುರುತಿಸಿ ಅಮೇರಿಕ ಸಂಯುಕ್ತ ಸಂಸ್ಥಾನ ಇಟಲಿ ಜರ್ಮನಿ ಪೆಸಿಫಿಕ್ ಮಹಾಸಾಗರ ಅಟ್ಲಾಂಟಿಕ್ ಮಹಾಸಾಗರ ಎ ಅಮೇರಿಕ ಸಂಯುಕ್ತ ಸಂಸ್ಥಾನ ಬಿ ಇಟಲಿ ಸಿ ಜರ್ಮನಿ ಡಿ ಪೆಸಿಫಿಕ್ ಮಹಾಸಾಗರ ಇ ಅಟ್ಲಾಂಟಿಕ್ ಮಹಾಸಾಗರ